ರೈತರ ಬಗ್ಗೆ ಮಾತಾಡ್ತೀಯ, ರೈತರಿಗೆ ಮಾತ್ರ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯ. ನಮಗೆ ಭೂಮಿ ಇಲ್ಲ, ನಾವು ಕೂಲಿ ಕೆಲಸ ಮಾಡೋರು, ನಮಗೇನು ಕೊಡ್ತೀಯ ಅಂತ ಕೇಳಬಹುದು. ನಾನು ನನ್ನ ತಾಯಂದ್ರಿಗೆ ವಿಶೇಷವಾಗಿ ಹೇಳ್ತಕ್ಕಂಥ, ನೀವು ಮನಸ್ಸು ಮಾಡಿದ್ರೆ ಸ್ವಂತ ಬದುಕನ್ನ ಇವತ್ತು ನಿರೂಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಇರ್ತೀರಿ, ನಿಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಕೆಲವು ನೀವೇ ಕೆಲವು ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ರೈತನಿಗೆ ಯಾವ ರೀತಿ ಎಕರೆಗೆ 10,000 ರೂಪಾಯಿಗಳನ್ನ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ತಂದು ಕೊಡ್ತೇನೆ. ಯಾರಿಗೆ ಭೂಮಿ ಇಲ್ಲದೆ ಇರ್ತಕ್ಕಂಥ ನನ್ನ ತಾಯಂದ್ರು, ಏನು ನಿಮಗೆ ಆದಾಯ ಇಲ್ಲದೆ ನಿಮ್ಮ ಕುಟುಂಬಗಳಲ್ಲಿ ನಗರ ಪ್ರದೇಶ ಇರಲಿ ಗ್ರಾಮೀಣ ಪ್ರದೇಶದಲ್ಲಿರಲಿ, ನಿಮ್ಮ ಬದುಕಿಗೆ ಯಾವ ರೀತಿ ಆರ್ಥಿಕ ನೆರವನ್ನ ಕೊಟ್ಟು ತರಬೇತಿಯನ್ನ ಕೊಟ್ಟು ನೀವು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ಮಾರುಕಟ್ಟೆಯಲ್ಲಿ ಯಾವ ರೀತಿ ಮಾರಾಟ ಮಾಡಲಿಕ್ಕೆ ಸರ್ಕಾರ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೇರವಾಗಿ ನಿಮ್ಮ ನೆರವಿಗೆ ಬರಬೇಕು. ಈ ಕಾರ್ಯಕ್ರಮವನ್ನ ಭೂಮಿ ಹಿಂದೆ ಇರ್ತಕ್ಕಂಥ ನನ್ನ ತಾಯಂದರಿಗೆ ಸ್ವಾಭಿಮಾನದ ಬದುಕಲಿಕ್ಕೆ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿ ನಗರ ಪ್ರದೇಶದ ಬಡ ಕುಟುಂಬದ ತಾಯಂದರಿಗೆ ಕಾರ್ಯಕ್ರಮವನ್ನು ತಂದು ಕೊಡ್ತೀನಿ. ಪರೀಕ್ಷೆ ಮಾಡಿ ನನ್ನನ್ನು, 5 ವರ್ಷದ ಆಡಳಿತ. ಇದಕ್ಕೆ ನಾನು ದುಡ್ಡೆಲ್ಲೂ ಸಾಲ ಮಾಡಬೇಕಾಗಿಲ್ಲ, ಎಲ್ಲೂ ಸಾಲ ತರಬೇಕಾಗಿಲ್ಲ. ಎಲ್ಲಿಂದ ತರ್ತಿಯಾಗಿದ್ದ ದುಡ್ಡು ಅಂತ ನೀವು ಕೇಳಬಹುದು. ನಾನು ಎಲ್ಲಿಂದಲೂ ತರೋದಲ್ಲ. ಈ ನಾಡಿನ 6.5 ಕೋಟಿ ಜನತೆ, ನೀವು ಪ್ರತಿದಿನ ಕಟ್ಟತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣ, ನಿಮ್ಮ ತೆರಿಗೆ ಹಣ ಸರ್ಕಾರದ ಖಜಾನೆ ತುಂಬಿಸ್ತೀರಿ. ಆ ಖಜಾನೆಗೆ ತುಂಬಿಸಿರ್ತಕ್ಕಂಥ ಹಣ ಯೋಜನೆಗಳ ಹೆಸರಿನಲ್ಲಿ 40%, 50%, ಕೆಲವೇ ಕೆಲವು ಮಂದಿ ಇವತ್ತು ಹಣ ದೋಚ್ತಾ ಇದ್ದಾರೆ. ಅದನ್ನ ಇವತ್ತು ನಾವು ಕಡಿವಾಣ ಹಾಕಿ ನಿಲ್ಲಿಸಿದ್ರೆ ಆ ದುಡ್ಡು ನೀವು ಕೊಟ್ಟಂತ ನಿಮ್ಮ ಹಣ, ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ತರಬೇಕು. ಇದು ನನ್ನ ಜೀವನದ ಸವಾಲು. ಇದಕ್ಕೆ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಇದಕ್ಕೆ ಇವತ್ತು ನಾನು 22 ಜಿಲ್ಲೆಗಳಲ್ಲಿ ನನ್ನ ಪ್ರವಾಸವನ್ನು ಹಾಕೊಂಡಿದ್ದೇನೆ. ಒಂದು ಬಾರಿ ಪರೀಕ್ಷೆ ಮಾಡಿ ಅಂತಕ್ಕಂಥದ್ದು ಪದೇ ಪದೇ ಏನ್ ಹೇಳ್ತಾ ಬಂದಿದ್ದೇನೆ. 5 ವರ್ಷದ ಸರ್ಕಾರ, 5 ವರ್ಷದ ಮೇಲೆ ಒಂದ್ ದಿನ ಕೇಳಲ್ಲ ನಿಮಗೆ. ನಾನು 5 ವರ್ಷದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳ ಮುಖಾಂತರ ನಿಮ್ಮ ಕುಟುಂಬದ ಆದಾಯ, ಭೂಮಿ ಇರಲಿ ಇಲ್ಲದೆ ಇರಲಿ, 15,000 ರೂಪಾಯಿಗಳು ಕನಿಷ್ಠ ಆದಾಯ ನಿಮಗೆ ಬರ್ತಕ್ಕಂಥ ಕಾರ್ಯಕ್ರಮವನ್ನ ತಂದು ಕೊಡದೇ ಇದ್ರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ. ಇದನ್ನ ನಾನು ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ದೇನೆ. ಇನ್ ಮುಂದೆ ನಮ್ಮ ಪಕ್ಷ ಮತ ಕೇಳಕ್ಕೆ ಬರಲ್ಲ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.